ಚಿಕ್ಕಮಗಳೂರಿನಲ್ಲಿ ಸಿಎಂ ಕುರ್ಚಿ ವಿರುದ್ಧ ಬಿಜೆಪಿ ವ್ಯಂಗ್ಯ ಮಾಡಿದ ಪ್ರತಿಭಟನೆಯನ್ನ ಮಾಡ್ತಾ ಇದೆ ಸಿಎಂ ಕುರ್ಚಿ ಖಾಲಿ ಅಂತ ಮ್ಯೂಸಿಕಲ್ ಚೇರ್ ಆಟ ಆಡೋ ರೀತಿ ವ್ಯಂಗ್ಯ ಮಾಡಿದ್ದಾರೆ ಚೇರ್ ಗೆ ಸಿಎಂ ಖಾಲಿ ಕುರ್ಚಿ ಅಂತ ಬೋರ್ಡ್ ಹಾಕಿದ್ದಾರೆ ಮ್ಯೂಸಿಕಲ್ ಚೇರ್ ಆಡ್ತಾ ಇದ್ದಾರೆ ಸಿದ್ದು ಡಿಕೆ ಶಿವಕುಮಾರ್ ಖರ್ಗೆ ಸತೀಶ್ ಜಾರಕಿಹೊಳಿ ಮ್ಯೂಸಿಕಲ್ ಚೇರ್ ನಲ್ಲಿ ಒಬ್ಬರು ಕೂತಾಗ ಉಳಿದ ಮೂರು ಜನ ಚೇರ್ ಎಳೆಯೋ ತರ ವ್ಯಂಗ್ಯ ಮಾಡಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಬಿಜೆಪಿಯ ಯುವ ಮೋರ್ಚಾ ನೇತೃತ್ವದಲ್ಲಿ ಒಂದು ಪ್ರತಿಭಟನೆಯನ್ನ ಮಾಡಿದ್ರು ಆ ಪ್ರತಿಭಟನೆಯಲ್ಲಿ ಈ ಮೂಲಕ ವ್ಯಂಗ್ಯ ಮಾಡುವ ಮೂಲಕ ಅಂದ್ರೆ ಬಿಜೆಪಿ ಅವರು ಕಾಂಗ್ರೆಸ್ ಗೆ ಬಿಸಿ ಬಿಸಿ ಮುಟ್ಟಿಸುವಂತಹ ಪ್ರಯತ್ನ ಮಾಡಿದ್ದಾರೆ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ನಡೆದಿರುವಂತಹ ಘಟನೆ ಇದು ಮ್ಯೂಸಿಕಲ್ ಚೇರ್ ಪ್ರತಿಭಟನೆ ನೋಡಿ ಬಹುಶಃ ಈ ತರದ ಒಂದು ಪ್ರತಿಭಟನೆ ಎಲ್ಲೂ ಕೇಳಿ ಇರೋದಿಲ್ಲ ಅಂತ ಅನ್ಸುತ್ತೆ ಅಂತಹ ಒಂದು ಪ್ರತಿಭಟನೆಗೆ ಮುಂದಾಗ್ತಾ ಇದ್ದಾರೆ ಬಿಜೆಪಿ ಅವರು ಹೊಸ ಹೊಸ ರೀತಿಯಲ್ಲಿ ಕಾಂಗ್ರೆಸ್ ನ ಕಾಲಿಳಿಯೋದಕ್ಕೆ ಅಂತ ಮುಂದಾಗ್ತಾ ಇದ್ದಾರೆ ಒಂದು ನಾಲ್ಕು ಜನ ಇದ್ದಾರೆ ಅಲ್ಲಿ ಬೇರೆ ಬೇರೆ ಅವರ ಒಂದು ಮುಖವಾಡವನ್ನು ಹಾಕೊಂಡಿದ್ದಾರೆ ಅಂದ್ರೆ ಸತೀಶ್ ಜಾರಕಿಹೊಳಿ ಆಗಿರಬಹುದು ಡಿಕೆ ಶಿವಕುಮಾರ್ ಆಗಿರಬಹುದು ಆ ಕಡೆ ಸಿದ್ದರಾಮಯ್ಯ ಆಗಿರಬಹುದು ಒಂದೇ ಒಂದು ಚೇರ್ ಇರುತ್ತೆ ಇನ್ನು ಮೂರು ಜನ ಹೋಗಿ ಆ ಚೇರ್ ಎಳೆಯೋ ತರ ಒಬ್ಬರು ಯಾರು ಕೂತ್ಕೊಂಡ್ರೆ ಈ ತರದ ಒಂದು ಮ್ಯೂಸಿಕಲ್ ಚೇರ್ ಆಟ ಆಡೋ ಮೂಲಕ ಪ್ರತಿಭಟನೆ ಮಾಡಿ ಕಾಂಗ್ರೆಸ್ ನವರಿಗೆ ಬಿಸಿ ಮುಟ್ಟಿಸೋ ಪ್ರಯತ್ನವನ್ನ ಕಾಲೆಳೆಯೋ ಪ್ರಯತ್ನವನ್ನ ಮಾಡಿದ್ದಾರೆ ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ